ಕಾಶ್ಯಪ್ಪ ಅವರ ಮನೆಯಲ್ಲಿ ನಾವು ಇವತ್ತಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂತಂದ್ರೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವಿಲ್ಲಿ ಶ್ರೀ ಬಿ ಕಾಶ್ಯಪ್ಪ ಅವರ ಮನೆಯಲ್ಲಿ ನಾವು ಇವತ್ತಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂತಂದ್ರೆ, ಅವರು ಸುಮಾರು 4 ಎಕರೆ ಪ್ರದೇಶದಲ್ಲಿ ಮಾವನ್ನ ಬೆಳೆಸ್ತಾರೆ. ಸೊ ಮಾವನ್ನ ಈ ಒಂದು ಹಂತದಲ್ಲಿ ಮಾಗಿಸ್ತಕ್ಕಂಥದ್ದು ಸಮಯ ಬಹಳ ಹಿಡಿತದೆ. ಅದ್ರ ಜೊತೆಗೇನೆ ಮಾವನ್ನು ಮಾಗಿಸಲಿಕ್ಕೆ ನಾವೇನಾದರೂ ಬೇರೆ ಕಡೆ ಖರೀದಿ ಮಾಡಲಿಕ್ಕೆ ಹೋದ್ರೆ ಅಂತಂತಂದ್ರೆ, ಸಾಕಷ್ಟು ಕಾರ್ಬೈಡ್ ಅಂಶ ಇರತಕ್ಕಂತಹ ಮಾವು ಸಿಗ್ತಾ ಇದೆ. ಸೊ ಇದು ಆರೋಗ್ಯಕ್ಕೆ ಮಾರಕನೂ ಕೂಡ ಹೌದು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇವತ್ತು ಶ್ರೀ ಕಾಶ್ಯಪ್ಪ ಅವರ ಮನೆಯಲ್ಲಿ ಇವತ್ತು ಅವರ ಹೊಲದಲ್ಲಿ ಇರದ ಕಟಾವು ಮಾಡಿ ತಂದಿರತಕ್ಕಂತಹ ಈ ಮಾವಿನ ಹಣ್ಣೇನಿದೆ, ಸೊ ಈ ಮಾವಿನ ಹಣ್ಣನ್ನು ಅವರ ಮನೆಯಲ್ಲಿಯೇ ಮಾಗಿಸ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಅವರಿಗೆ ಕೊಡ್ತಾ ಇದ್ದಾರೆ. ನೈಸರ್ಗಿಕವಾದಂತಹ ಮಾವನ್ನ ಇಲ್ಲಿ ಬೆಳೀಲಿಕ್ಕೆ ಹಣ್ಣು ಮಾಗಿಸ್ಲಿಕ್ಕೆ ಏನದ ಈ ಒಂದು ತಂತ್ರಜ್ಞಾನ ಬಹಳ ಸಹಕಾರಿ ಆಗ್ತದೆ. ಸೊ ಹಾಗಾಗಿ ಅದನ್ನು ಯಾವ ರೀತಿ ಇಲ್ಲಿ ಮಾವನ್ನ ನೈಸರ್ಗಿಕವಾಗಿ ಯಾವ ರೀತಿ ಮಾಗಿಸ್ಬೇಕು ಅಂತಕ್ಕಂಥ ಒಂದು ತಂತ್ರಜ್ಞಾನವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಹೆಗಡೆ ಅವರು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರಗಳು. ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ವತಿಯಿಂದ IHR ಬೆಂಗಳೂರು ಮತ್ತು ಫಿಸೆಟ್ ಭೂಸಮೃದ್ಧಿ ಯೋಜನೆಯಡಿ ಇದ್ದಿರುವಂಥ ಮಾವು ಮಾಗಿಸುವ ಒಂದು ಚೇಂಬರ್ ಮುಖಾಂತರ ನಾವು ಹಣ್ಣನ್ನು ಮಾಗಿಸೋದು ಇಲ್ಲಿ ಡೆಮೋನ್ಸ್ಟ್ರೇಷನ್ ತೋರಿಸ್ತಾ ಇದ್ದೇವೆ. ಇಲ್ಲಿ ಮೊದಲು ನಾವು ಹಣ್ಣನ್ನು ಇದರಲ್ಲಿ ಮಾಗಿಸಬೇಕಿತ್ತು ಅಂದ್ರೆ ಪಕ್ವತೆ ಮಾಡಬೇಕಿತ್ತು ಅಂದ್ರೆ ಹಣ್ಣನ್ನು ಸರಿಯಾದ ಹಂತದಲ್ಲಿ ಕಟಾವು ಮಾಡಬೇಕು. ಸರಿಯಾದ ಹಂತದಲ್ಲಿ ಅಂತಂದ್ರೆ ಹಣ್ಣು ಮಾಗಿರೋ ಲಕ್ಷಣಗಳು, ತಳಿಗಳ ಅದರ ಮೇಲೆ ಮಾಗಿರೋ ಲಕ್ಷಣಗಳು ಕಾಣಿಸ್ತವೆ. ಅದರಲ್ಲಿ ಮುಖ್ಯವಾಗಿ ಅಂತಂದ್ರೆ ಇದು ಭುಜ ಏನಿರ್ತದೆ, ಪ್ರತಿ ತಳಿಯದು ಆ ಭುಜ ಎಷ್ಟು, ಆ ತಳಿಗೆ ಅನುಗುಣವಾಗಿ ಎಷ್ಟು ಬೆಳೆದಿರಬೇಕು, ಸಂಪೂರ್ಣವಾಗಿ ಎಷ್ಟು ಬೆಳಿಬೇಕು. ಆಮೇಲೆ ಮೇಲೆ ಬಿಳಿ ಅಂಶದ ಮೇಣದ ತರ ಇರ್ತದೆ, ಅದನ್ನು ಬೆಳೆದಿರುವಂತದ್ದು ಇರಬೇಕು. ಆಮೇಲೆ ಇದ್ರ ಮೇಲೆ ತೊಗೊಟೆ ಮೇಲೆ ಸಣ್ಣ ಸಣ್ಣ ಚುಕ್ಕಿಗಳ ಕಣ್ಣಂಗೆ ಕಾಣಿಸೋ ಅಂಥದನ್ನ ನಮ್ಗೆ ಕ್ಲೀನಾಗಿ ಅಪಿಯರ್ ಆಗಬೇಕು. ಆಮೇಲೆ ನಾವು ಒಂದು ವೇಳೆ ಕಟಾವು ಮಾಡಿ ನೋಡಿದ್ವಿ ಅಂತಂದ್ರೆ ಒಳಗೆ ತಿರುಳು ಸಂಪೂರ್ಣವಾಗಿ ಬಿಳಿ ಇರದೇನೆ ಸ್ವಲ್ಪ ಕೇಸರಿ ಅಥವಾ ಹಳದಿ ಬಣ್ಣಕ್ಕೆ ತಿರುಗಿರುವಂಥದ್ದು ಇರಬೇಕು. ಸೊ ಇದು ಒಂದು ಲಕ್ಷಣ. ಈ ಲಕ್ಷಣದಲ್ಲಿ ಕಟಾವು ಮಾಡಿರ್ಬೇಕು. ಆಮೇಲೆ ಕಟಾವು ಮಾಡಬೇಕಿದ್ದಾಗೆ ತುಂಬುಗಳು 1 ಇಂಚು ಇರಬೇಕು. ಇಲ್ಲಿ ಅವರು ತಂದಿಲ್ಲ ಹಾಗಂದ್ರೆ ಇದರದ ಈ ತುಂಬಿನಿಂದ ಬರುವಂತ ರಸ ಮಾವಿನ ಮೇಲೆ ಬೀಳದೆ ಅದನ್ನ ಗಮನವಹಿಸಿ ಹಣ್ಣನ್ನ ಕಟಾವು ಮಾಡಬೇಕು. ಒಂದು ವೇಳೆ ಎಲ್ಲಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಹತ್ತಿತ್ತಂದ್ರೆ ಅದಕ್ಕೆ ಮಣ್ಣು ತಾಗದೇನೆ ಅದು ತಂದಿರುವಂತಹ ಮಾವಿನ ಹಣ್ಣನ್ನ ನಾವು ನೀರಿನಲ್ಲಿ ತೊಳೆದು ಈ ನೀರಿನಲ್ಲಿ ಸುಮಾರು 50 ಗ್ರಾಂ ಪಟ್ಕ ಅಂತ ಏನ್ ಹೇಳ್ತೀವಿ, ಸ್ಫಟಿಕ ಅಂತ ಹೇಳ್ತೀವಿ, ಅದನ್ನ ನೀರಿನಲ್ಲಿ ಕರಗಿಸಿ ಪುಡಿ ಪುಡಿ ಆಗಿರುವಂತಹ ಪಟ್ಕ ತೆಗೆದು ಇಂಥ ಪಟ್ಕದ ಒಂದು ಸೊಲ್ಯೂಷನ್ ಅಲ್ಲಿ ನೀರಿನಲ್ಲಿ ಕರಗಿಸಿರುವಂತಹ ಪಟ್ಕ ದ್ರಾವಣದಲ್ಲಿ ಈ ಮಾವುಗಳನ್ನ ತೊಳೆದ ಮೇಲೆ ಏನಾದರೂ ಕಲಿಗಳು ಬಿದ್ದಿದ್ದು ಅಂದ್ರೆ ಅವನ್ನು ಕೂಡ ತೆಗಿಬೇಕು. ಯಾಕಂತಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಅಂದ್ರೆ ಕಟಾವು ನಂತರದಲ್ಲಿ ಬೆಳೆಯುವಂತಹ ರೋಗಗಳೇನು, ರೋಗಾಣುಗಳಿರ್ತೋ ಬೆಳೆಯುವುದನ್ನು ನಾವು ತಡೆಯಬಹುದು. ತೊಳೆದ ನಂತರ ಈ ರೀತಿಯಾದ ಹಣ್ಣುಗಳನ್ನ ನಾವು ಕ್ರೇಟ್ಸ್ಗಳಲ್ಲಿ ತುಂಬಬೇಕು. ಈಗ ಕ್ರೇಟ್ಸ್ ನಲ್ಲಿ ತುಂಬಿರುವಂತಹ ಹಣ್ಣುಗಳನ್ನ ಈ ನಮ್ಮ ಚೇಂಬರ್ ಒಳಗಡೆ ಕೋಣೆ ಒಳಗಡೆ 70% ತುಂಬೋರಿಗೆ ಅಂದ್ರೆ ಪೂರ್ತಿಯಾಗಿ ತುಂಬಡೋದು 70% ಅಷ್ಟೇ ಕ್ರೇಟ್ಗಳು ಒಂದು ಮೇಲೆ ಒಂದನ್ನು ನಾವು ಇಡಬೇಕು. ಈ ರೀತಿಯಾಗಿ 70% ನಾವು ಇದರಲ್ಲಿ ಚೇಂಬರ್ನಲ್ಲಿ ಕ್ರೇಟ್ಸ್ಗಳನ್ನು ಒಂದರ ಮೇಲೆ ಒಂದು ಇಡಬೇಕು. ಚೇಂಬರ್ನ ವ್ಯಾಲ್ಯೂಮಿಗೆ ಅನುಗುಣವಾಗಿ ನಾವು ಇತ್ರೆಲೆಯನ್ನು ಬಳಸಬೇಕಾಗ್ತದೆ ಗ್ಯಾಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ. ಇದು ಸುಮಾರು 2 ಕ್ಯೂಬಿಕ್ ಮೀಟರ್ ಇರೋದ್ರಿಂದ 4 ml ಇತ್ರೆಲ್ ಇದಕ್ಕೆ ನಾವು ಬಳಸ ಇಥಿಲಿನ್ ಇರುವಂತಹ ಯಾವ್ದಾದ್ರು ಕಂಪನಿ ಇರಬಹುದು, ಇಥಿಲಿನ್ ದ್ರಾವಣ ಇರುವಂತಹ ಇಥಿಲಿನ್ ರಾಸಾಯನಿಕ ಇರುವಂತದ್ದು ನಾವು ತಗೊಂಡು ಸುಮಾರು 4 ml ನಷ್ಟು ನಾವು ಈ ಚೇಂಬರ್ಗೆ ಬೇಕಾಗಿರೋದನ್ನ ತಗೊಳ್ಬೇಕು. ನಿಮ್ಮ ರಾಸಾಯನಿಕ ಸೋಡಿಯಂ ಹೈಡ್ರಾಕ್ಸೈಡ್ನ ಪ್ಯಾಲೆಟ್ಸ್ಗಳಿದ್ದಾವೆ, ಇದು ಸುಮಾರು 1 ಗ್ರಾಂನಷ್ಟು 4 ml ನಾವು ಬಳಸಬೇಕಾಗ್ತದೆ. ಇದು ಹೊರಗಡೆ ಹಾಕಿದರೆ ಚೇಂಬರ್ ಒಳಗೆ ಇಟ್ಟಾಗ ಇಥಿಲಿನಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಬೇಕು, ಯಾಕಂದ್ರೆ ಇವೆರಡೂ ಸಂಯೋಗ ಆದ ತಕ್ಷಣನೇ ಇಮಿಡಿಯೇಟ್ ಆಗಿ ಇಥಿಲಿನ್ ಗ್ಯಾಸ್ ರಿಲೀಸ್ ಆಗೋದನ್ನು ನಾವು ನೋಡ್ತೇವೆ. ಇಷ್ಟೇ ಈ ರೀತಿ ಇಥಿಲಿನ್ನ ಡಬ್ಬೆಯನ್ನು ಒಳಗಿಟ್ಟು ರಾಸಾಯನಿಕದ ಅದರೊಳಗೆ ಟ್ಯಾಬ್ಲೆಟ್ಗಳನ್ನು ಹಾಕಿ ಈಗ ನಾವು ಇದನ್ನು ಇಥಿಲಿನ್ ಗ್ಯಾಸ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಬೇಗನೆ ಮುಚ್ಚಿಬಿಡೋದು. ಹಾಂ, ಈಗ ನಾವು ಗ್ಯಾಸ್ ಬರ್ತಾ ಇರೋದು ನೋಡ್ತೀವಿ, ಹಾಗಾಗಿ ಇದನ್ನು ಬೇಗನೆ ಏರ್ಟೈಟ್ ಆಗಿ ಆಗೋ ಹಂಗೆ ಮುಚ್ಚಿಬಿಡಬೇಕು. ಈ ರೀತಿಯಾಗಿ 24 ಗಂಟೆಗಳ ಕಾಲ ಇಥಿಲಿನ್ ಗ್ಯಾಸ್ಗೆ ಹಣ್ಣುಗಳು ಸೋಂಕಿದಾಗ ನಂತರ ಅದನ್ನು ತೆಗೆದರೆ ಬೇಗನೆ ಹಣ್ಣು ಮಾಗುತ್ತವೆ. ವ್ಯತ್ಯಾಸ ಏನು ಸರ್, ನಾನು ಸುಮಾರು 10 ವರ್ಷ ಮಾಡಿದೆ, ಅದಕ್ಕೆ ನನ್ನ ಸರಿಯಾದಂಥ
ಒಂದು ತಂತ್ರಜ್ಞಾನ ಸಿಗಲಾರದ ಕಾರಣ ಯಾರಿಗೋ ಒಂದು ಸುಮ್ಮನೆ ಹೋಗ್ರಿ ಮಾರಿಬಿಟ್ಟು ಅದು ಯಾಕಂತಂದರೆ ಇಷ್ಟು ಹಣ್ಣು ತೊಗೊಂಡು ನಾ ಏನು ಮಾಡಿ ಎಲ್ಲ ವೇಸ್ಟ್ ಆಯ್ತದಲ್ಲ ಅಂತೇಳಿ ಸುಮ್ಮನೆ ಏನೋ 5,000 to 10,000 ಅಥವಾ ಒಂದು 25,000 to 70,000 ಹಿಂಗೆ ಅವ್ರು ಏನು ಬಂತು ಕೇಳ್ಬಿಟ್ಟು ತೊಗೊಂಡು ಹೋದರು. ಆದರೆ ನಾನಾಯಿತು ಇದು ತಂತ್ರಜ್ಞಾನ ಏನಾರ ಇರಬೇಕಲ್ಲ ನಮ್ದು ಯಾಕಂದ್ರೆ ಕೇವಿಗೆ ಅದರಲ್ಲೇ ಇದು ಮಾಡ್ತಾ ಇದ್ದೀರ ಅಂಥೇಳಿ ನೀವು ಯಾರಿಗೂ ಮಾಡಲಿಕ್ಕೆ ಹೋಗ್ಬೇಡ್ರಿ. ಏನು ಎಷ್ಟಿತ್ತು ಅಥವಾ 5 ಟನ್ 6 ಟನ್ ಇದ್ರೂ ಕೂಡ ನಾವು ಕೇವಿಕೆಗಿಂದ ತೊಗೊತೀವಿ ಅಂತಕ್ಕೆ ನನಗೆ ಭಾಳ ಧೈರ್ಯ ಬಂತು. ಅದಕ್ಕೆ ಸರ್ ಒಂದು ಡೆಮೋನ್ ಆದರೂ ತೋರಿಸ್ರಿ ಅಂತಂದ್ರೆ ಅವರು ಏನದ ಭಾಳ ಕಳಕಳಿಯಿಂದ ನಮ್ಮ ಮನೆಯಲ್ಲೇ ಬಂದು ಆ ಡೆಮೋ ಮಾಡಿದ್ದಾರೆ. ಅದ್ರ ಸಲುವಾಗಿ ನನಗೆ ಭಾಳ ಭಾಳ ಸಂತೋಷ ಆಗ್ತಾ ಇದೆ. ಇದು ನನಗೆ ಮೊದಲೇ 5-6 ವರ್ಷ ಮೊದಲು ಗೊತ್ತಿದ್ರೆ ನಾನು ಎಷ್ಟೋ ರೊಕ್ಕ ಇದರಲ್ಲಿ ಸಂಪಾದನೆ ಮಾಡಬೇಕಾಗಿತ್ತು ಮಾಡಿಲ್ಲ. ಅದಕ್ಕೆ ಇನ್ನು ಮುಂದೆ ಏನದ ನನಗೆ ತಂತ್ರಜ್ಞಾನ ಏನು ಐಡಿಯಾ ಕೊಟ್ಟರು ನಮಗೇನು ಸಹಾಯ ಮಾಡಿರಲ್ಲ ಅವ್ರಿಗೆ ನಾನು ಭಾಳ ಕೃತಜ್ಞತೆ ತೋರಿಸ್ತೀನಿ.